ಇದನ್ನ ನಮ್ ಗುರುಗಳು ಹೇಳ್ಕೊಟ್ಟಿದ್ರು ಮನೇಲಿ ಹಿಂಗ ಹಿಂಗ ಆಗ್ತಿದೆ ಅಂದ್ರೆ ನೀವ್ ಯಾರು ನನ್ ಮಾತು ನಂಬಲಿಲ್ಲ ಅದಕ್ಕೆ ಅಜ್ಜಿಗೂ ಸುಪ್ರೀತಾ ಮೇಡಮ್ ಹೇಳ್ಬಿಟ್ಟು ಮನೆ ಮೂಲೆಯಲ್ಲಿ ಇಟ್ಟಿದ್ದೆ ಅದಕ್ಕೆ ಏನಾಯ್ತಿ ಈಗ ಏನಾಗದ್ ಏನು ಸರ್ ಇಲ್ಲಿ ನೋಡಿ ಏ ಗಂಗಾ ಇಂತ ಟ್ರಿಕ್ ಎಲ್ಲ ನನ್ನ ಹತ್ರ ಇಟ್ಕೋಬೇಡ ನೀನು ಬರೋವಾಗ ಕುಂಕುಮ ಈಗ ನಮ್ಗೆಲ್ಲ ಹೆದರ್ಸ್ತಿದ್ಯಾ ಅಯ್ಯೋ ಮೇಡಮ್ ನಿಮ್ಗೆಲ್ಲ ಹೆದರ್ಸಿದ್ರೆ ನನ್ಗೆ ಸಿಗತ್ತೆ ಅಷ್ಟಕ್ಕೂ ಇದು ಕುಂಕುಮ ಅಂತ ಹೇಳ್ತಿದಿರಲ್ಲ ನೀವೇ ಮುಟ್ ನೋಡಿ ಕುಂಕುಮನ ಗೊತ್ತಾಗತ್ತೆ ತಗೊಳ್ಳಿ ಮುಟ್ಟಿ ತಗೊಳ್ಳಿ ಕುಂಕುಮನ ಅಲ್ಲ ತಾನೆ ನನ್ ಹೆಸ್ಟ್ ಹೇಳಿದ್ರು ನೀವ್ ಯಾರು ನನ್ನ ಮಾತಿನ ನಮ್ತಿಲ್ಲ ಈ ಮನೆಯಲ್ಲಿ ಕೆಟ್ಟ ಶಕ್ತಿ ಸೇರ್ಕೊಂಡಿದೆ ಎನ್ನ ಮೇಲೆ ನಿನಗೆ ಪ್ರತಿ ದಿನಾನೂ ಅಪಶಕನೇ ಬದುಕಕ್ಕೂ ಆಗದೆ ಸಾಯಕ್ಕೂ ಆಗದೆ ತ್ರಿಶಂಕು ಸ್ಥಿತಿಗೆ ತಲುಪ್ತಿಯ ಸಾವು ನಿನ್ನ ಬೆನ್ನ ಹತ್ತದೆ ಬಿಡಲ್ಲ ನಾನ್ ನಿಮ್ಮನ್ನ ಖಂಡಿತ ಸುಮ್ಮನೆ ಬಿಡಲ್ಲ ಸತ್ತಿಲ್ಲ 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 ಆದ್ರೆ ಯಾವ್ದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು ಅನ್ನೋದನ್ನ ನಾವು ಡಿಸೈಡ್ ಮಾಡ್ಬೇಕು ನಾವ್ ಈ ಕೀರ್ತಿ ಬಗ್ಗೆ ತಿಳ್ಕೊಳಕ್ ಆಗ್ಲಿಲ್ಲ ಅಂದ್ರೆ ಅದ್ ಯಾವತ್ತು ನಮಗ್ ಗೊತ್ತೇ ಆಗಲ್ಲ ಹಾಗೆ ಮುಚ್ಚೋಗ್ಬಿಡತ್ತೆ ಈ ಹುಡುಗಿ ಹಿಂಗ್ ಹೇಳಿದ್ರೆ ಕೇಳಲ್ಲ ಕೀರ್ತಿ ನನ್ ಫ್ರೆಂಡ್ ಆಗಿದ್ದ ಇವ್ರ ಫ್ರೆಂಡ್ ಆಗಿದ್ದಾ ಅನ್ನೋದು ಅನ್ಮಾನ ಆಗುತ್ತೆ ನಂಗೆ ನಿಮ್ಗೆ ನಿಮ್ ದಾರಿಲೇ ಉತ್ತರ ಕೊಡ್ಬೇಕು ಮಾಡ್ತೀನಿ ಯಾಕೆ ಸುಮ್ನಾದ್ರಿ ನಾನ್ ಹೇಳಿದ್ದೇನಾದ್ರೂ ಬೇಜಾರಾಯ್ತಾ ನೀವ್ ಈ ಕೀರ್ತಿ ಬಗ್ಗೆ ಇನ್ಫ್ಯಾಕ್ಟ್ ಬೇಜಾರ್ ಅಷ್ಟೇ ಇಲ್ಲ ಹರ್ಟ್ ಆಗುತ್ತೆ ಆಯ್ತು ನೀವು ಮುಖ ಹಾಗೆ ಮಾಡ್ಕೋಬೇಡಿ ನಂಗ್ ನೋಡಕ್ಕಾಗಲ್ಲ ಆಗಲ್ಲ ನಿಮಗ್ ಬೇಜಾರಾಗುತ್ತೆ ಅಂದ್ರೆ ನಾನ್ ಕೀರ್ತಿ ಬಗ್ಗೆ ಮಾತಾಡಲ್ಲ ಆದ್ರೆ ನೀವು ನನ್ ಕೀರ್ತಿ ಬಗ್ಗೆ ಮಾತಾಡಬಾರ್ದು ಅನ್ನೋ ಕಾರಣಕ್ಕೆ ಸುಳ್ಳು ಹೇಳ್ತಿಲ್ಲ ತಾನೆ ನಾನು ಸುಳ್ಳು ಹೇಳಿ ನೀವು ಕೀರ್ತಿ ಬಗ್ಗೆ ನಂಗೆ ನಿಜವಾಗೂ ಹರ್ಟ್ ಆಗುತ್ತೆ ನಾನ್ ಸುಳ್ಳು ಹೇಳ್ತಿಲ್ಲ ಮಹಾಲಕ್ಷ್ಮಿ ಕೀರ್ತಿ ವಿಷಯ ಮಾತಾಡಿದ್ರೆ ನಿಮ್ಗೆ ಗೊತ್ತಿಲ್ಲದ ನಿಮ್ಗೆ ನೋವು ಆಗುತ್ತೆ ನಿಮಗ್ ನೋವು ಕೊಡೋಕ್ ಯಾವ್ದೇ ವಿಷಯ ನಂಗು ನೋವು ಕೊಡುತ್ತೆ ಮಹಾಲಕ್ಷ್ಮಿ ನಿಮ್ಮನ್ನ ಹೀಗ್ ನೋಡಿ ಆಗ್ತಿದ್ರಿ ಇಷ್ಟೆಲ್ಲ ಆಗಿದ್ ನನ್ನಿಂದಲೇ ಅಲ್ವಾ ನನ್ ಜಾತಕದಲ್ಲಿ ದೋಷ ಇಲ್ಲದೆ ಇದ್ದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರ್ಲಿಲ್ಲ ಒಂದ್ ಲೆಕ್ಕದಲ್ಲಿ ಕೀರ್ತಿ ಸಾವುಗೆ ನೀವ್ ಹೀಗಾಗೋದಕ್ಕೆ ತಾನೇ ಕಾರಣ ಮಹಾಲಕ್ಷ್ಮಿ ನಿಮ್ಗೆ ಏನು ಆಗೋದಕ್ಕೆ ನಾನು ಬಿಡಲ್ಲ கவரம்மா எல்லாம் ஓகே அல்வா ಸರಿಯಾಗಿ ಯೋಚನೆ ಮಾಡಿದೀರ ನಾನು ನಾನ್ ಸರಿಯಾಗಿ ಯೋಚನೆ ಮಾಡಿದೀನಿ ಗಂಗಾ ನಮಗ್ ಬೇರೆ ಯಾವ ದಾರಿ ಇದೆ ಹಾಗಲ್ಲ ಕವೇರಮ್ಮ ಇಂಥ ಪೂಜೆಗಳೆಲ್ಲ ಅರ್ಧಕ್ಕೆ ನಿಲ್ಬಾರ್ದು ಇನ್ನೊಂದು ವಿಷಯ ಮುಖ್ಯವಾಗಿ ನೆನ್ಪಿಟ್ಕೊಳ್ಳಿ ಅವ್ರು ಏನೇ ಹೇಳಿದ್ರು ಇಲ್ಲ ಅನ್ಬಾರ್ದು ಆಮೇಲೆ ಅದಾಗಲ್ಲ ಇದಾಗಲ್ಲ ಅಂದ್ರೆ ಪೂಜೆ ಫಲ ಸಿಗಲ್ಲ ನಾನು ಲಕ್ಷ್ಮಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ನಮ್ಮನೆ ಸೊಸೆ ಗಂಗಾ ಅವಳೆ ಫ್ಯೂಚರು ಅವಳಿಗೇನು ಆಗ್ಬಾರ್ದು ಸರಿ ತಗೊಳ್ಳಿ ಇದು ಗುರುಜಿ ನಂಬರು ಗುರುಜಿ ಒಪ್ಕೊಂಡಿದ್ದಾರೆ ನಮ್ಗೆ ಸಹಾಯ ಮಾಡೋದಕ್ಕೆ ಇದ್ರ ಮೇಲೆ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ ಗುರುಜಿನೇ ಹೇಳ್ತಾರೆ ಅವ್ರಿಗೊಂದು ಫೋನ್ ಮಾಡಿ ಮಾತಾಡ್ಬಿಡಿ ಹುಷಾರು ಕಾವೇರಮ್ಮ ಏನೋ ನಿಮ್ಗೋಸ್ಕರ ಲಕ್ಷ್ಮಕನ್ಗೋಸ್ಕರ ನಾನು ಈ ಸಹಾಯ ಮಾಡೋದಕ್ಕೆ ಒಪ್ಕೊಂಡೆ ಹುಷಾರು ಆತ್ಮದ ಜೊತೆಗೆ ಹುಡುಗಾಟ ಆಡಬೇಡಿ ಆತ್ಮವನ್ನು ಮಂಡಲಲ್ಲಿ ಕುರ್ಸೋದು ಅಷ್ಟು ಸುಲಭವಲ್ಲ ಅದರಲ್ಲೂ ಇದು ತುಂಬಾ ಶಕ್ತಿಶಾಲಿಯಾದ ಕನ್ಯಾ ಆತ್ಮ ತುಂಬಾ ಹೊತ್ತು ಹೀಗೆ ದಿಗ್ಬಂಧನದಲ್ಲಿಡೋದು ಕಷ್ಟ ಸಾಧ್ಯ ಬೇಗ ಹೇಳ್ಬಿಡಿ ತಾಯಿ ಒಮ್ಮೆ ಆತ್ಮ ರೊಚ್ಚಿಗೆದ್ರೆ ಅದನ್ನು ಸಮಾಧಾನ ಮಾಡೋದು ತುಂಬಾ ಕಷ್ಟ ಅವಳು ಇರೋದು ನಾನು ನನ್ನ ಅನುಭವದಲ್ಲಿ ಹೇಳೋದಾದ್ರೆ ಇದು ಸಣ್ಣ ಕೋರಿಕೆ ಆತ್ಮಗಳು ಬಲಿ ಕೇಳಿರುವುದು ಇದೆ ಆ ಲೆಕ್ಕಕ್ಕೆ ನೋಡಿದ್ರೆ ಇದೇನು ಅಲ್ಲ ಅದೇನು ಅನ್ಯಾಯ ಮಾಡಿದ್ದೀನಿ ಅಂತ ಹೇಳಿ ಕ್ಷಮೆ ಕೇಳಿ ಪಾಪ ಕಳ್ಕೊಂಬಿಡಿ ಸರಿ ನಾನ್ ಹೇಳ್ತೀನಿ ನಾನ್ ಏನ್ ಮಾಡ್ಬಾರ್ದು ಮಾಡ್ದೆ ಅಂತ ಹೀಗಾಡ್ತಿದ್ಯಾ ಪುಟ್ಟ ಇನ್ನು ಏನಾಗ್ಬೇಕಾಗಿದ್ರೆ ಯಾಕೆ ಈಗಾಗಿರತ್ತ ಹಾಲ್ದ ತುಂಬಾ ಬುದ್ಧಿ ಇರೋಳು ತುಂಬಾ ಯೋಚನೆ ಮಾಡಿ ಮನೆ ನಡೆಸೋಳು ತೀರಾ ಹಳೆ ತರ ಆಡಲ್ಲ ತುಂಬಾ ಸೆನ್ಸಿಬಲ್ ಅಂತ ಅನ್ಕೊಂಡಿದ್ದೇನೆ ಅದು ಇವತ್ತು ಗೊತ್ತಾಗ್ತಿದೆ ನಿನ್ನಷ್ಟು ದಡ್ರು ಇನ್ನೊಬ್ರಿಲ್ಲ ಅಂತ ಏನ್ ಪುಟ್ಟನಿಗೆ ಓ ಮಗ ಬಾಯಿಕ್ ಬಂದಾಗ ಮಾತಾಡ್ತಿದ್ದೇನೆ ಅಂತ ಬೇಜಾರಾಗ್ತಿದ್ಯಾ ಬೇಜಾರ್ ಆಗ್ಬೇಕು ನಿಂಗೆ ಯಾಕೆ ಗೊತ್ತಾ ಇವತ್ತು ನೀನು ಮಹಾಲಕ್ಷ್ಮಿ ಜೊತೆ ಬಿಹೇವ್ ಮಾಡ್ದೆ ಅಲ್ಲ ಅದು ನೋಡಿ ನನಗ್ ಬೇಜಾರಾಗಿದೆ ನಮ್ಮಮ್ಮ ಯಾಕೆ ಹೀಗ ಅಂತ ಸಂತ ಆಗ್ತಿದೆ ನಂಗೆ ನಮ್ಮಮ್ಮ ಓದಿರೋ ನಮ್ಮಮ್ಮ ಮಹಾಲಕ್ಷ್ಮಿನ ದೆಗೋ ಕರ್ಕೊಂಡು ಹೋಗಿ ಅವ್ರ ಮೇಲೆ ದೆವ್ವ ಬದಿಯಿಂದ ಬಿಡ್ಸಕ್ ಹೋಗಿದ್ರಲ್ಲ ಅದನ್ನ ನೆನೆಸ್ಕೊಂಡು ಸಂತ ಆಗ್ತಿದೆ ನಂಗೆ ಇಂಥದ್ದೊಂದ್ ಕೆಲ್ಸ ಮಾಡಿ ಏನ್ ಸಾಹಸ ಕೊಟ್ಟಿದ್ದೇಮ ನೀನು ಮಹಾಲಕ್ಷ್ಮಿಗೆ ಹುಚ್ಚಿ ಪಟ ಕಟ್ಬೇಕು ಅನ್ಕೊಂಡಿದ್ಯಾ ಅವ್ರ ಜೀರ್ಣ ಬೀದಿ ಪಾರಾಗ್ಲಿ ಅಂತ ಹೀಗ್ ಮಾಡ್ದ ನೀನು ಮನೆ ಮಠ ಮಕ್ಕಳು ಮರಿ ಇರೋ ತಾಯಿ ಮಾಡೋ ಕೆಲ್ಸನ ಇದು ಯಾಕೆ ಹೀಗ್ ಮಾತಾಡ್ತಿದ್ಯಾ ಪುಟ್ಟ ಅಂತ ಕೆಟ್ಟ ತಾಯಿ ಅಲ್ಲ ಕಣೋ ಇದು ಒಳ್ಳೆ ತಾಯಿ ತಾಯಿ ಅನ್ನೋ ಪ್ರಶ್ನೆ ಅಲ್ಲಮ್ಮ ನೀನ್ ಏನ್ ಮಾಡಿದ್ಯಾ ಪ್ರಶ್ನೆ ತೀರಾ ಇಂಥ ಲೆವೆಲ್ ಇಳಿತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ವೈಷ್ಣವ್ ಸಮಾಧಾನ ಹೇಗಪ್ಪ ಹೇಗಪ್ಪ ಸಮಾಧಾನ ಮಾಡ್ಕೊಳ್ಳೋದು ನಾನು ಅನ್ಕೋತೀನಿ ಆದ್ರೆ ನಾನು ಸಮಾಧಾನವಾಗಿರಕ್ಕೆ ಇವ್ರು ಯಾರು ಬಿಡಲ್ವಲ್ಲ ದಿನಕ್ಕೊಂದು ಅಧಿಕ ಪ್ರಸಂಗ ಮಾಡ್ತಾನೆ ಇದಾರೆ ಪುಟ್ಟ ನಾನು ಲಕ್ಷ್ಮಿಗೆ ಸಹಾಯ ಮಾಡ ಇದಕ್ಕೆ ಸಹಾಯ ಅನ್ನಲ್ಲಮ್ಮ ಹುಚ್ಚು ಅಂತಾರೆ ಅಂದ್ರೆ ನಿನ್ ಹುಚ್ಚತನಕ್ಕೆ ನನ್ ಹೆಂಡತಿ ಹೋಗಿ ಅದ ಯಾವ್ದೋ ಮಂಡಲದಲ್ಲಿ ಕುತ್ಕೋಬೇಕಾ ಅವ್ರ ಹಿಂಸೆನು ಅನ್ಬಿಸ್ಬೇಕಾ ಹಾಗೆಲ್ಲ ಹೇಳ್ಬೇಡ ಪುಟ್ಟ ಲಕ್ಷ್ಮಿ ನರಳೋದನ್ನ ನನ್ನಿಂದ ನೋಡಕ್ ಆಗ್ತಾ ಇಲ್ಲ ಕಣೋ ಅದಕ್ಕೆ ಈ ಸಮಸ್ಯೆಗೆ ಪರಿಹಾರ ಅಂತ ಅವಳನ್ನ ಗುರುಗಳ ಹತ್ರ ಕರ್ಕೊಂಡು ಹೋಗಿದ್ದೆ ಇದರಿಂದ ಪರಿಹಾರ ಸಿಗುತ್ತೆ ಅನ್ಕೊಂಡಿದ್ಯಮ್ಮ ಸಿಗ್ತಾ ಇಲ್ಲ ತಾನೆ ಮಹಾಲಕ್ಷ್ಮಿಗೆ ಹಿಂಸೆ ಕೊಟ್ಟು ಅವ್ರಿಗೆ ನೋವು ಕೊಟ್ಟು ಯಾವ ಪುರುಷಾರ್ಥಕ್ಕೆ ಇದನ್ನೆಲ್ಲ ಮಾಡ್ತಿದೆ ಅಂತ ನಂಗೆ ಗೊತ್ತಾಗ್ತಿಲ್ಲ ಮಹಾಲಕ್ಷ್ಮಿ ಮನ್ಸ ಮೇಲೆ ಜನ ಏನ್ ಪರಿಣಾಮ ಬೀರುತ್ತೆ ಅಂತ ಯೋಚನೆ ಮಾಡಿದೆ ನೀನು ನಿನಗ್ ನೀನ್ ಅನ್ಕೊಂಡಿದ್ದ ನಡಿಬೇಕಷ್ಟೇ ಯಾರ್ಗ್ ಏನಾದರೂ ಆಗೋದ್ರು